ಉಡುಪಿ ಜಿಲ್ಲಾ ಮಟ್ಟದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ದಾಜಿವರ್ಲ್ಡ್ ವಾಹಿನಿ ಉಡುಪಿ ಪ್ರಸ್ತುತಪಡಿಸುವ ಚಾಣಾಕ್ಷ ಚಾಲೆಂಜ್ ಕಾರ್ಯಕ್ರಮಕ್ಕೆ ಪ್ರಿಯ ವೀಕ್ಷಕರೇ ಸ್ವಾಗತ, ಸುಸ್ವಾಗತ. ಈಗಾಗಲೇ ಎರಡು ಹಂತಗಳನ್ನು ಮುಗಿಸಿ ಮೂರನೆಯ ಹಂತಕ್ಕೆ ಅಂದರೆ ಸೆಮಿಫೈನಲ್ ಹಂತಕ್ಕೆ 9 ಶಾಲೆಗಳನ್ನು ಆಯ್ಕೆ ಮಾಡಲಾಗಿದೆ. ಮುಂದಿನ ಹಂತ ಅಂದರೆ ಫೈನಲ್ಗಾಗಿ ಇವುಗಳ ಮಧ್ಯೆ 3 ಶಾಲೆಗಳನ್ನು ಆಯ್ಕೆ ಮಾಡಲಿರುವ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಚಾಣಾಕ್ಷ ಚಾಲೆಂಜ್ನ ಇಂದಿನ ಕಾರ್ಯಕ್ರಮದಲ್ಲಿ ಪ್ರಿಯ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ವಿವೇಕ ಪಿಯು ಕಾಲೇಜ್ ಕೋಟದಿಂದ ವಿನುಷ್, ಶ್ರೀಶಾ, ಹಾಯ್, ಮದರ್ ಥೆರೇಸಾ ಮೆಮೋರಿಯಲ್ ಸ್ಕೂಲ್ ಶಂಕರ ನಾರಾಯಣದಿಂದ ರಜತ್, ಹಾಯ್, ಸೋಹನ್ ಶೆಟ್ಟಿ, ಹಲೋ, ಸೇಂಟ್ ಸಿಸಿಲಿಸ್ ಹೈಸ್ಕೂಲ್ನಿಂದ ಜಿಷ್ಣು, ಹಲೋ, ಹಾಗೂ ಶಶಾಂಕ್, ಹಾಯ್. ಪ್ರಿಯ ವಿದ್ಯಾರ್ಥಿಗಳೇ, ಈಗಾಗಲೇ ಮೊದಲನೆಯ ಎರಡು ಸುತ್ತುಗಳನ್ನು ಮುಗಿಸಿ ಮೂರನೆಯ ಸುತ್ತಿಗೆ ಅಂದರೆ ಸೆಮಿಫೈನಲ್ಗೆ ಬಂದಿದ್ದೀರಿ. ಕಂಗ್ರಾಚುಲೇಷನ್ಸ್. ಇಂದಿನ ಕಾರ್ಯಕ್ರಮದಲ್ಲಿ 9 ಸುತ್ತುಗಳಲ್ಲಿ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಉಳಿದ ನಿಯಮಗಳ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತು. ಹಾಗಾದರೆ ಕಾರ್ಯಕ್ರಮವನ್ನು ಶುರು ಮಾಡೋಣವೆ. ಮೊದಲನೆಯ ಸುತ್ತು ಈಗ ಎಲ್ಲೆಡೆ ಯಾವುದರ ಬಿಸಿ ಇದೆ? ಚುನಾವಣೆ, ಅಂದರೆ ರಾಜಕೀಯ. ರಾಜಕೀಯದ ಬಗ್ಗೆ ಮೊದಲನೆಯ ಸುತ್ತು ನಿಮ್ಮ ಜ್ಞಾನವನ್ನು ಪರೀಕ್ಷಿಸುವ ಹೊತ್ತು. ನೋಡೋಣ ರಾಜಕೀಯದ ಬಗ್ಗೆ ನೀವು ಏನೆಲ್ಲ ತಿಳಿದುಕೊಂಡಿದ್ದೀರಿ. ನ್ಯೂಸ್ ಪೇಪರ್ಸ್, ಟಿ ವಿ ಚಾನೆಲ್ಸ್, ಇಂಟರ್ನೆಟ್ನ ಮೂಲಕ ಎಷ್ಟು ಜ್ಞಾನವನ್ನು ಸಂಪಾದಿಸಿದ್ದೀರಿ ಎನ್ನುವುದನ್ನು ನೋಡೋಣ. ಮೊದಲನೆಯ ಸುತ್ತು ರಾಜಕೀಯದ ಸುತ್ತು. ಈ ಸುತ್ತಿನ ಮೊದಲನೆಯ ಪ್ರಶ್ನೆ ತಂಡ ಎ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ ಒಂದು. ದಕ್ಷಿಣ ಭಾರತದ, ಸೌತ್ ಇಂಡಿಯಾ, ಯಾವ ನಟಿಯ ಬಗ್ಗೆ, ಆಕ್ಟ್ರೆಸ್, ದಕ್ಷಿಣ ಭಾರತದ ಯಾವ ನಟಿಯ ಬಗ್ಗೆ ಅಸಭ್ಯವಾಗಿ ಮಾತನಾಡಿದ ಕಾರಣಕ್ಕಾಗಿ ತಮಿಳುನಾಡಿನ ಶ್ರೀಯುತ ರಾಧಾ ರವಿಯವರನ್ನು DMK ಪಕ್ಷದಿಂದ ಉಚ್ಚಾಟಿಸಲಾಯಿತು? ಯಾವ ಆಕ್ಟ್ರೆಸ್? ನಿಮ್ಮ ಸಮಯ ಶುರು. ತಂಡ ಬಿ, ನಿಮ್ಮ ಸಮಯ ಶುರು. ನಯನತಾರ. ಸರಿಯಾದ ಉತ್ತರ. ತಂಡ ಬಿ, 2 ಅಂಕಗಳು. ಮುಂದಿನ ಪ್ರಶ್ನೆ ತಂಡ ಬಿ ನಿಮಗೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಆಯ್ಕೆ ನಂಬರ್ 3. ಪ್ರಶ್ನೆ ಸಂಖ್ಯೆ 3. HD ದೇವೇಗೌಡರು 20 ವರ್ಷಗಳ ಹಿಂದೆ ಸ್ಥಾಪಿಸಿದ ಪಕ್ಷ JDS, ಇದರಲ್ಲಿ ಎಸ್ ಎಂದರೆ ಏನು? ಇಂಗ್ಲಿಷ್ನಲ್ಲಿ ಹೇಳಬೇಕು. ನಿಮ್ಮ ಸಮಯ ಶುರು. ಸೆಕ್ಯುಲರ್ ಅಂದರೆ ಜಾತ್ಯತೀತ. ಸರಿಯಾದ ಉತ್ತರ. ತಂಡ ಬಿ ಪೂರ್ಣ 3 ಅಂಕಗಳು. ಮುಂದಿನ ಪ್ರಶ್ನೆ ತಂಡ ಸಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ ಎರಡು. ನೋಟಾ, NOTA, ಈ ಆಯ್ಕೆಯನ್ನು ಮತಯಂತ್ರದಲ್ಲಿ ಯಾವ ಇಸವಿಯಲ್ಲಿ ಭಾರತದಲ್ಲಿ ಪರಿಚಯಿಸಲಾಯಿತು? ನಿಮ್ಮ ಸಮಯ ಶುರು. 2018. ಸರಿಯಾದ ಉತ್ತರವಲ್ಲ. ತಂಡ ಎ, ನಿಮ್ಮ ಸಮಯ ಶುರು. 2015. ಸರಿಯಾದ ಉತ್ತರ ಅಲ್ಲ. ತಂಡ ಬಿ, ನಿಮ್ಮ ಸಮಯ ಶುರು. 2014. ತಪ್ಪು ಉತ್ತರ. 2013 ಸರಿಯಾದ ಉತ್ತರ. ಮೊದಲನೆಯ ಸುತ್ತು ರಾಜಕೀಯದ ಸುತ್ತು ಮುಗಿಸಿದ್ದೇವೆ. ಮುಂದಿನ ಸುತ್ತಿಗೆ ಅಣಿಯಾಗೋಣ. ಎರಡನೆಯ ಸುತ್ತು ಕ್ರೀಡೆ, ಕ್ರೀಡಾಳು, ಸ್ಪೋರ್ಟ್ಸ್ ಅಂಡ್ ಗೇಮ್ಸ್. ಖಂಡಿತವಾಗಿಯೂ ನಾವು ಒಂದಲ್ಲ ಒಂದು ಕ್ರೀಡೆಯಲ್ಲಿ ಆಸಕ್ತಿಯನ್ನು ಹೊಂದಿರುತ್ತೀವಿ. ಕ್ರೀಡೆಗಳ ಮನುಷ್ಯನಿಗೆ ದೈಹಿಕ ದಾರ್ಢ್ಯತೆಯನ್ನು ಹೆಚ್ಚಿಸುವಲ್ಲಿ ನೆರವಾಗುತ್ತವೆ. ಹಾಗೂ ಜಾಗತಿಕ ಮಟ್ಟದಲ್ಲಿ ಭಾರತದ ಕ್ರೀಡಾಕಾರರು ಬಹಳ ಹೆಸರು ಗಳಿಸಿದ್ದಾರೆ, ಎಲ್ರಿಗೂ ಗೊತ್ತಿದ್ದೆ. ಆದ್ದರಿಂದ ಕ್ರೀಡೆಗಳ ಬಗ್ಗೆ ನಿಮಗೆಷ್ಟು ಗೊತ್ತು, ನಿಮ್ಮ ಜ್ಞಾನ ಎಷ್ಟಿದೆ ಎನ್ನುವುದನ್ನು ಪರೀಕ್ಷಿಸೋಣ. ಎರಡನೆಯ ಸುತ್ತು ಕ್ರೀಡೆ, ಕ್ರೀಡಾಳು.
ಎರಡನೆಯ ಸುತ್ತಿನ ಮೊದಲನೆಯ ಪ್ರಶ್ನೆ ತಂಡ ಬಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಆಯ್ಕೆ ನಂಬರ್ 1. ಪ್ರಶ್ನೆ ಸಂಖ್ಯೆ 1. ನಾರಾಯಣ್ ಕಾರ್ತಿಕೇಯನ್ ಯಾವ ಕ್ರೀಡೆಗೆ ಸಂಬಂಧಪಟ್ಟ ಕ್ರೀಡಾಳು? ನಿಮ್ಮ ಸಮಯ ಶುರು. ಟೇಬಲ್ ಟೆನ್ನಿಸ್. ಟೇಬಲ್ ಟೆನ್ನಿಸ್ ಸರಿಯಾದ ಉತ್ತರವಲ್ಲ. ತಂಡ ಸಿ, ನಿಮ್ಮ ಸಮಯ ಶುರು. ಚೆಸ್. ಚೆಸ್ ಸರಿಯಾದ ಉತ್ತರವಲ್ಲ. ತಂಡ ಎ, ನಿಮ್ಮ ಸಮಯ ಶುರು. ಅಥ್ಲೆಟಿಕ್ಸ್ ಅದು ಕೂಡ ತಪ್ಪು ಉತ್ತರ. ನಾರಾಯಣ್ ಕಾರ್ತಿಕೇಯನ್ರವರು ಮೋಟರ್ ಸ್ಪೋರ್ಟ್ಸ್ ಅಥವಾ ಮೋಟರ್ ರೇಸಿಂಗ್ ಫಾರ್ಮುಲಾ 1 ಇದರಲ್ಲಿ ಭಾರತದ ಹೆಸರನ್ನು ಜಾಗತಿಕ ಮಟ್ಟಕ್ಕೆ ತೆಗೆದುಕೊಂಡು ಹೋದವರು. ಅವರು ನಾರಾಯಣ್ ಕಾರ್ತಿಕೇಯನ್ ಫಾರ್ಮುಲಾ 1 ಮೋಟರ್ ರೇಸಿಂಗ್ ನೆನ್ಪಿಟ್ಕೊಳ್ಳಿ. ಮುಂದಿನ ಪ್ರಶ್ನೆ ತಂಡ ಸಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ 4. ನಾಲ್ಕು. ಅಪೂರ್ವಿ ಚಂಡೇಲ ಯಾವ ಕ್ರೀಡೆಗೆ ಸಂಬಂಧಪಟ್ಟ ಕ್ರೀಡಾಳು? ನಿಮ್ಮ ಸಮಯ ಶುರು. ಅಥ್ಲೆಟಿಕ್ಸ್. ಅಥ್ಲೆಟಿಕ್ಸ್ ಸರಿಯಾದ ಉತ್ತರವಲ್ಲ. ತಂಡ ಎ, ನಿಮ್ಮ ಸಮಯ ಶುರು. ವಾಲಿಬಾಲ್. ವಾಲಿಬಾಲ್ ತಪ್ಪ ಉತ್ತರ. ತಂಡ ಬಿ, ನಿಮ್ಮ ಸಮಯ ಶುರು. ಬ್ಯಾಡ್ಮಿಂಟನ್. ಬ್ಯಾಡ್ಮಿಂಟನ್ ಸರಿಯಾದ ಉತ್ತರವಲ್ಲ. ಅವರು ಶೂಟಿಂಗ್ನ ಕ್ರೀಡಾಳು. ಶೂಟಿಂಗ್ ಅಪೂರ್ವಿ ಚಂಡೇಲ ಮೊನ್ನೆ ತಾನೇ ಅವರ ಬಗ್ಗೆ ಬಂದಿತ್ತು ನ್ಯೂಸ್ ಪೇಪರ್ಸ್ನಲ್ಲಿ. ಶೂಟಿಂಗ್ ಜೈಪುರದವರವರು. ಸೊ ಅಪೂರ್ವಿ ಚಂಡೇಲ ಇದೊಂದು ಭವಿಷ್ಯದಲ್ಲಿ ನಾವು ಗಮನಿಸಬೇಕಾದಂಥ ಒಂದು ಹೆಸರು. ಕ್ರೀಡೆ ಕ್ರೀಡಾಳು ಈ ಬಗ್ಗೆ ನಮ್ಮ ಜ್ಞಾನ ಸ್ವಲ್ಪ ಕಡಿಮೆ ಆಯಿತು ಅಂತ ನಂಗೆ ಅನಿಸ್ತಾ ಇದೆ. ಪರವಾಗಿಲ್ಲ, ಮುಂದಿನ ಸುತ್ತುಗಳಲ್ಲಿ ನಿಮ್ಮ ಅಂಕಗಳನ್ನು ಹೆಚ್ಚು ಹೆಚ್ಚು ಗಳಿಸುವತ್ತ ಗಮನಹರಿಸಿ. ಎರಡನೆಯ ಸುತ್ತಿನ ಮುಂದಿನ ಪ್ರಶ್ನೆ ತಂಡ ಎ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ 2. ಪ್ರಶ್ನೆ ಸಂಖ್ಯೆ 2. ಸಾಂಪ್ರದಾಯಿಕ ಚೆನ್ನೆಮಣೆ ಅಥವಾ ಅಳಿಗುಳಿ ಆಟದ ಮಣೆಯಲ್ಲಿ ಒಬ್ಬ ಆಟಗಾರನಿಗಾಗಿ ಸಾಮಾನ್ಯವಾಗಿ ಎಷ್ಟು ಗುಳಿಗಳಿರುತ್ತವೆ? ನಿಮ್ಮ ಸಮಯ ಶುರು. 6. 6 ಸರಿಯಾದ ಉತ್ತರವಲ್ಲ. ತಂಡ ಬಿ, ನಿಮ್ಮ ಸಮಯ ಶುರು. 8. 8 ಸರಿಯಾದ ಉತ್ತರವೂ ಅಲ್ಲ. ತಂಡ ಸಿ, ನಿಮ್ಮ ಸಮಯ ಶುರುವಾಗಿದೆ. 10. 10 ತಪ್ಪು ಉತ್ತರ. ಸರಿಯಾದ ಉತ್ತರ 7. ಕ್ರೀಡೆ ಕ್ರೀಡಾಳು ಇದರ ಬಗ್ಗೆ ನಮ್ಮ ಜ್ಞಾನ ಸ್ವಲ್ಪ ಕಡಿಮೆ ಆಯಿತು ಅಂತ ನನಗೆ ಅನಿಸ್ತಾ ಇದೆ. ಪರವಾಗಿಲ್ಲ, ಮುಂದಿನ ಸುತ್ತಿನಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸುವತ್ತ ಗಮನಹರಿಸೋಣ. ಮುಂದಿನ ಸುತ್ತಿಗೆ ಹೋಗುವ ಮುಂಚೆ ಅಂಕಗಳು ಎಷ್ಟು ಅನ್ನುವುದನ್ನು ಗಮನಿಸೋಣ. ತಂಡ ಎ ಹಾಗೂ ತಂಡ ಸಿ, ನೀವಿನ್ನೂ ಖಾತೆಯನ್ನೇ ತೆರೆದಿಲ್ಲ. ತಂಡ ಬಿ 5 ಅಂಕಗಳು. ಮುಂದಿನ ಸುತ್ತಿಗೆ ಅಣಿಯಾಗೋಣ. ಮೂರನೆಯ ಸುತ್ತು ಅಚ್ಚುಮೆಚ್ಚಿನ ಸುತ್ತು, ನನಗಂತೂ ಅಚ್ಚುಮೆಚ್ಚು, ನಿಮಗೆ ಕೂಡ. ಸಿನಿಮಾ ಸುತ್ತು. ಸಿನಿಮಾ ನೋಡ್ತಿರ್ತಾನೆ? ಹೌದು, ಮನೋರಂಜನೆಯ ಪ್ರಬಲ ಮಾಧ್ಯಮ ಸಿನಿಮಾ. ಸಿನಿಮಾ ಒಂದು ಬೃಹತ್ ಕೈಗಾರಿಕೆ ಅಂತ ಹೇಳ್ಬೋದು ನಾವು. ಯಾಕಂದರೆ ಭಾರತವು ಬಹಳ ಜಗತ್ತಿನಲ್ಲೇ ಹೆಚ್ಚು ಚಿತ್ರಗಳನ್ನು ತಯಾರಿಸುವಂಥ ಒಂದು ದೇಶ. ಇಲ್ಲಿನ ಜನ ಅವರ ಅವಿಭಾಜ್ಯ ಅಂಗ ಹೋಗಿ ಹೋಗಿದೆ ಜೀವನದಲ್ಲಿ, ಸಿನಿಮಾ ನೋಡುವುದು. ಸೊ ಸಿನಿಮಾದ ಬಗ್ಗೆ ನಮ್ಮೆಲ್ಲರ ಜ್ಞಾನ ಎಷ್ಟಿದೆ ಅನ್ನುವುದನ್ನು ಪರೀಕ್ಷಿಸೋಣ. ಮೂರನೆಯ ಸುತ್ತು ಸಿನಿಮಾ ಸುತ್ತು. ಮೂರನೆಯ ಸುತ್ತಿನ ಮೊದಲನೆಯ ಪ್ರಶ್ನೆ ತಂಡ ಸಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ 1. ಪ್ರಶ್ನೆ ಸಂಖ್ಯೆ 1. ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಈ ಸೂಪರ್ ಹಿಟ್ ಚಿತ್ರದ ನಿರ್ದೇಶಕ ರಿಷಭ್ ಶೆಟ್ಟಿ ಅವರು ನಾಯಕ ನಟರಾಗಿ ಅಭಿನಯಿಸಿದ ಕನ್ನಡ ಚಿತ್ರವೊಂದು ಈಗ ಯಶಸ್ವಿಯಾಗಿ ಪ್ರದರ್ಶನ ಕಾಣುತ್ತಿದೆ, ಯಾವುದದು? ನಿಮ್ಮ ಸಮಯ ಶುರುವಾಗಿದೆ. ಬೆಲ್ ಬಾಟಮ್. ಬೆಲ್ ಬಾಟಮ್ ಸರಿಯಾದ ಉತ್ತರ. ತಂಡ ಸಿಗೆ ಪೂರ್ಣ 3 ಅಂಕಗಳು. ಮೂರನೆಯ ಸುತ್ತಿನ ಮುಂದಿನ ಪ್ರಶ್ನೆ ತಂಡ ಎ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ 2. ಪ್ರಶ್ನೆ ಸಂಖ್ಯೆ 2. ಶ್ರೇಷ್ಠ ನಟಿಗಾಗಿ ಇರುವ 2017 ಸಾಲಿನ
ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಹೆಬ್ಬೆಟ್ ರಾಮಕ್ಕ ಚಿತ್ರಕ್ಕಾಗಿ ಯಾರು ಪಡೆದುಕೊಂಡರು? ನಿಮ್ಮ ಸಮಯ ಶುರು. ತಂಡ ಬಿ, ನಿಮ್ಮ ಸಮಯ ಶುರು. ತಾರಾ. ತಾರಾ ಸರಿಯಾದ ಉತ್ತರ. ತಂಡ ಬಿ, ಎರಡು ಅಂಕಗಳು. ಮುಂದಿನ ಪ್ರಶ್ನೆ ತಂಡ ಬಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಆಯ್ಕೆ ನಂಬರ್ ಮೂರು. ಆಯ್ಕೆ ನಂಬರ್ ಮೂರು. ಎಷ್ಟು ವರ್ಷಗಳಿಂದ ಲತಾ ಮಂಗೇಶ್ಕರ್ ಹಾಡುತ್ತಾ ಇದ್ದಾರೆ? ಕ್ಲೂ ಕೊಡ್ತೀನಿ, ಅದು ದಶಕಗಳು, ಟೆನ್ಸ್. ಎರಡು ಅಂಕಗಳು ಒಂದೇ. ನಿಮ್ಮ ಸಮಯ ಶುರುವಾಗಿದೆ. ಅರವತ್ತಾರು. ಅರವತ್ತ ಆರು ತಪ್ಪು ಉತ್ತರ. ತಂಡ ಸಿ. ಮೂವತ್ತ ಮೂರು. ಮೂವತ್ತ ಮೂರು ತಪ್ಪು ಉತ್ತರ. ತಂಡ ಎ. ನಲವತ್ತ ನಾಲ್ಕು. ನಲವತ್ತ ನಾಲ್ಕು ತಪ್ಪು ಉತ್ತರ. ಸರಿಯಾದ ಉತ್ತರ ಎಪ್ಪತ್ತ ಏಳು. 77 ಇಯರ್ಸ್ನಿಂದ ಲತಾಜಿಯವರು ಹಾಡ್ತಾ ಇದ್ದಾರೆ. 1942 ಮರಾಠಿ ಸಿನಿಮಾದಲ್ಲಿ ಹಾಡುವ ಮುಖಾಂತರ ಅವರು ಹಿನ್ನೆಲೆ ಗಾಯನಕ್ಕೆ ಬಂದಿದ್ದರು. ಸರಿಯಾಗಿ ಈಗ 77 ವರ್ಷಗಳು. ಮೂರನೆಯ ಸುತ್ತನ್ನು ಮುಗಿಸಿದ್ದೇವೆ. ಸಿನಿಮಾದ ಬಗ್ಗೆ ಕೂಡ ನಿಮ್ಮ ಜ್ಞಾನ ಕಡಿಮೆ ಅಂತ ನನಗೆ ಅನಿಸ್ತಾ ಇದೆ. ಸಿನಿಮಾ ಖಂಡಿತವಾಗಿಯೂ ನಾವು ಎಂಟರ್ಟೈನ್ ಮಾಡುವಂತಹ ಒಂದು ವಿಷಯ, ಮನೋರಂಜನೆ. ಬರೀ ಓದು ಓದು ಓದು, ಅದರ ಜೊತೆ ಸ್ವಲ್ಪನೂ ಮನೋರಂಜನೆ, ಸಿನಿಮಾಗಳು, ಟಿ ವಿ ಧಾರಾವಾಹಿಗಳು ಸ್ವಲ್ಪ ನೋಡಿ, ತುಂಬ ನೋಡಬೇಕಂತೇನಿಲ್ಲ. ಓಕೆ, ಈಗ ನೀವು ಜನರಲ್ ನಾಲೆಜಿಗೆ ಹೋಗ್ತಾ ಇದ್ದೀರಿ, ಆದ್ದರಿಂದ ನೋಡಬೇಕಾಗಿಯೂ ಇಲ್ಲ. ಪತ್ರಿಕೆಗಳನ್ನು ಓದಿ, ಅದರಲ್ಲಿ ನಿಮಗೆ ಸಿಗುತ್ತೆ. ಮತ್ತು ಜನರಲ್ಲಾಗಿ ನೀವು ಹೋದಾಗ ಕ್ವಿಜ್ ಕಾಂಪಿಟೇಷನ್ಗಳಿಗೆ ಯಾವುದೇ ಒಂದು ಕೆಲಸಕ್ಕೆ ಬಾರದಂತಹ ಪ್ರಶ್ನೆಗಳಂತೂ ಕೇಳುವುದಿಲ್ಲ. ಕೆಲವು ಇಂಪಾರ್ಟೆಂಟ್ ದಾಖಲೆಗಳನ್ನು ಸರಿಗಟ್ಟುವಂತಹ ಯಾವುದಾದ್ರೂ ವಿಚಾರ ಇದ್ದರೆ ಅಲ್ಲಿ ನಾವು ಪ್ರಶ್ನೆಗಳನ್ನು ಕೇಳ್ತೇವೆ. ಆದ್ದರಿಂದ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಶಿಷ್ಟ ಅನಿಸುವ ಮಾಹಿತಿಯನ್ನು ನೆನಪಲ್ಲಿಟ್ಟುಕೊಳ್ಳಿ ಅಂತ ಹೇಳ್ತಾ ಮುಂದಿನ ಸುತ್ತಿಗೆ ಹೋಗೋಣ. ಮುಂದಿನ ಸುತ್ತು ನಾಲ್ಕನೆಯ ಸುತ್ತಿಗೆ ಅಣಿಯಾಗೋಣ. ನಾಲ್ಕನೆಯ ಸುತ್ತು ವ್ಯಕ್ತಿ ಶಕ್ತಿ. ನಾಲ್ಕನೆಯ ಸುತ್ತು ವ್ಯಕ್ತಿ ಶಕ್ತಿ. ರಾಷ್ಟ್ರಮಟ್ಟದಲ್ಲಿ, ಜಾಗತಿಕ ಮಟ್ಟದಲ್ಲಿ ಕೆಲವು ವ್ಯಕ್ತಿಗಳು ಬಹಳ ಪ್ರಧಾನವಾದಂತಹ ಸ್ಥಾನವನ್ನು ಹೊಂದಿರ್ತಾರೆ. ರಾಷ್ಟ್ರ ರಾಜಕೀಯದಲ್ಲಾಗಲಿ, ಯಾವುದೇ ಕ್ಷೇತ್ರದಲ್ಲಾಗಲಿ ತಮ್ಮ ಛಾಪನ್ನು ಉಳಿಸಿರುತ್ತಾರೆ. ಅಂತಹ ವಿಶಿಷ್ಟ ವ್ಯಕ್ತಿಗಳನ್ನು ನಾವು ಗೌರವಿಸಬೇಕು, ವಿಶೇಷವಾಗಿ ಅವರನ್ನು ಗುರುತಿಸಬೇಕು. ಅವರನ್ನು ನೋಡುವಾಗ, ಅವರ ಚಿತ್ರಗಳನ್ನು ನೋಡುವಾಗ, ಓ ಇದು ಇವರು ಅಂತ ನಮ್ಮ ಮನಸ್ಸಿಗೆ ಬರಬೇಕು. ಹಾಗೆ ಬರಬೇಕಾದ್ರೆ ಅವರ ಸಾಧನೆಗಳ ಬಗ್ಗೆ ನಮಗೆ ಅರಿವಿರಬೇಕು. ಅಂತಹ ಕೆಲವು ಮಹಾನ್ ವ್ಯಕ್ತಿಗಳ ಬಗ್ಗೆ ಈ ಸುತ್ತು, ನಾಲ್ಕನೆಯ ಸುತ್ತು ವ್ಯಕ್ತಿ ಶಕ್ತಿ. ನಾಲ್ಕನೆಯ ಸುತ್ತಿನ ಮೊದಲನೆಯ ಪ್ರಶ್ನೆ ತಂಡ ಎ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ ನಾಲ್ಕು. ಪ್ರಶ್ನೆ ಸಂಖ್ಯೆ ನಾಲ್ಕು. ಭಾರತದ ಪ್ರಸ್ತುತ ಚುನಾವಣಾ ಆಯುಕ್ತರು, ಎಲೆಕ್ಷನ್ ಕಮಿಷನರ್ ಯಾರು? ನಿಮ್ಮ ಸಮಯ ಶುರುವಾಗಿದೆ. ರಾಹುಲ್ ದ್ರಾವಿಡ್. ತಪ್ಪು ಉತ್ತರ. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. ಸುನಿಲ್ ಅರೋರಾ. ಸುನಿಲ್ ಅರೋರಾ ಸರಿಯಾದ ಉತ್ತರ. ತಂಡ ಬಿ, ಎರಡು ಅಂಕಗಳು. ನಾಲ್ಕನೆಯ ಸುತ್ತಿನ ಮುಂದಿನ ಪ್ರಶ್ನೆ ತಂಡ ಬಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಆಯ್ಕೆ ನಂಬರ್ ಮೂರು. ಆಯ್ಕೆ ನಂಬರ್ ಮೂರು. RSS ಅಥವಾ ರಾಷ್ಟ್ರೀಯ ಸ್ವಯಂ ಸೇವಕ್ ಸಂಘ್, ಇದರ ಪ್ರಸ್ತುತ ಅಧ್ಯಕ್ಷರು ಅಥವಾ ಸರಸಂಘಚಾಲಕ್ ಯಾರು? ನಿಮ್ಮ ಸಮಯ ಶುರುವಾಗಿದೆ. ಮೋಹನ್ ಭಾಗವತ್. ಮೋಹನ್ ಭಾಗವತ್ ಸರಿಯಾದ ಉತ್ತರ. ತಂಡ ಬಿ ನಿಮಗೆ ಪೂರ್ಣ ಮೂರು ಅಂಕಗಳು. ಮುಂದಿನ ಪ್ರಶ್ನೆ ತಂಡ ಸಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ ಒಂದು. ಪ್ರಶ್ನೆ ಸಂಖ್ಯೆ ಒಂದು. ವಿಶ್ವಸಂಸ್ಥೆಯ ಮಹಾಪ್ರಧಾನ ಕಾರ್ಯದರ್ಶಿ, ಸೆಕ್ರೆಟರಿ ಜನರಲ್ ಯಾರು? ನಿಮ್ಮ ಸಮಯ ಶುರುವಾಗಿದೆ. ಆಂಟೋನಿಯೋ ಗುಟೆರೆಸ್. ಆಂಟೋನಿಯೋ ಗುಟೆರೆಸ್
ಸರಿಯಾದ ಉತ್ತರ. ನಿಮಗೆ ಪೂರ್ಣ ಮೂರು ಅಂಕಗಳು. ಪೂರ್ಣ ಹೆಸರು ಆಂಟೋನಿಯೋ ಮ್ಯಾನ್ವೆಲ್ ದೆ ಒಲಿವೇರಾ ಗುಟೆರಸ್ ಅಂತ, ಆದರೆ ಸಾಧಾರಣವಾಗಿ ಆಂಟೋನಿಯೋ ಗುಟೆರಸ್ ಅಂತ ಕರೀತಾರೆ. ಸಿ ತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್ ಅಂತೀನಿ. ನಾಲ್ಕನೆಯ ಸುತ್ತನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನೋಡೋಣ ಯಾವ ತಂಡಗಳು ಎಷ್ಟು ಅಂಕಗಳನ್ನು ಗಳಿಸಿವೆ ಅಂತ. ತಂಡಗಳು ಗಳಿಸಿದ ಅಂಕಗಳು ಇಂತಿವೆ. ತಂಡ ಎ, ನೀವಿನ್ನೂ ಖಾತೆಯನ್ನೇ ತೆರೆದಿಲ್ಲ. ತಂಡ ಬಿ 12 ಅಂಕಗಳು, ತಂಡ ಸಿ 6 ಅಂಕಗಳು. ಮುಂದಿನ ಸುತ್ತಿಗೆ ಅಣಿಯಾಗೋಣ. ಮುಂದಿನ ಸುತ್ತು 5ನೆಯ ಸುತ್ತು. ದೇವರ ಸೃಷ್ಟಿಯಲ್ಲಿ ವಿಶೇಷವಾದದ್ದು ಪ್ರಾಣಿಗಳು. ಪ್ರಾಣಿಗಳು ನಮ್ಮ ಜನಜೀವನದಲ್ಲಿ ಹಾಸುಹೊಕ್ಕಾಗಿವೆ. ಸಾಕು ಪ್ರಾಣಿಗಳು, ಕಾಡು ಪ್ರಾಣಿಗಳು, ಪ್ರತಿಯೊಂದು ಪ್ರಾಣಿಯಲ್ಲೂ ಅದರದ್ದೇ ಆದ ವೈಶಿಷ್ಟ್ಯತೆ ಇದೆ. ಕೆಲವು ವೈಶಿಷ್ಟ್ಯತೆಗಳ ಬಗ್ಗೆ ನಾವೀಗ ತಿಳಿಯೋಣ. ನಮ್ಮ ಸುತ್ತಮುತ್ತಲಿನ ನಮ್ಮ ಪರಿಜ್ಞಾನಕ್ಕೆ ಬಂದಂಥ ಪ್ರಾಣಿಗಳ ಬಗ್ಗೆ, ಅವುಗಳ ವೈಶಿಷ್ಟ್ಯತೆಗಳ ಬಗ್ಗೆ ನಿಮ್ಮ ಜ್ಞಾನ ಎಷ್ಟಿದೆ ಎನ್ನುವುದನ್ನು ನೋಡಲಿಕ್ಕೆ 5ನೆಯ ಸುತ್ತು ಪ್ರಾಣಿಗಳು. ಐದನೆಯ ಸುತ್ತಿನ ಮೊದಲನೆಯ ಪ್ರಶ್ನೆ ತಂಡ ಬಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಆಯ್ಕೆ ನಂಬರ್ 3. ಆಯ್ಕೆ ನಂಬರ್ 3. ಯಾವ ಪ್ರಾಣಿ ಧರ್ಮರಾಯನೊಂದಿಗೆ ಸ್ವರ್ಗದ ಬಾಗಿಲನ್ನು ತಲುಪಿತು ಎಂದು ಮಹಾಭಾರತ ಹೇಳುತ್ತದೆ? ನಿಮ್ಮ ಸಮಯ ಶುರುವಾಗಿದೆ. ನಾಯಿ. ನಾಯಿ ಸರಿಯಾದ ಉತ್ತರ. ತಂಡ ಬಿ ಪೂರ್ಣ 3 ಅಂಕಗಳು. ಮುಂದಿನ ಪ್ರಶ್ನೆ ತಂಡ ಸಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ನಂಬರ್ 1. ಪ್ರಶ್ನೆ ಸಂಖ್ಯೆ 1. ಯಾವ ಪ್ರಾಣಿಗೆ ಜಂಪ್ ಮಾಡಲು ಅಥವಾ ಕುಪ್ಪಳಿಸಲು ಆಗುವುದಿಲ್ಲ? ನಿಮ್ಮ ಸಮಯ ಶುರು. ಕ್ರೊಕೊಡೈಲ್. ಕ್ರೊಕೊಡೈಲ್ ತಪ್ಪು ಉತ್ತರ. ತಂಡ ಎ ನಿಮ್ಮ ಸಮಯ ಶುರುವಾಗಿದೆ. ಆನೆ. ಆನೆ ಸರಿಯಾದ ಉತ್ತರ. ತಂಡ ಎ 2 ಅಂಕಗಳು. ಪ್ರಾಣಿಗಳಲ್ಲಿ ಎಷ್ಟೊಂದು ವೈವಿಧ್ಯತೆ ಇದೆ. ಕೆಲವು ಪ್ರಾಣಿಗಳಿಗೆ ಏನು ಮಾಡಲು ಆಗಲ್ಲ. ಕೆಲವು ಪ್ರಾಣಿಗಳು ಸೀಮಿತ, ಇಷ್ಟೇ ಮಾಡಬೇಕು ಅವರಿಗೆ ಅಂತ ಗೊತ್ತು, ಇಷ್ಟೇ ಮಾಡ್ತವೆ. ಹಾಗೆ ಆನೆಗೆ ಕುಪ್ಪಳಿಸಿ ಕುಪ್ಪಳಿಸಿ ಹೋಗ್ಲಿಕ್ಕಾಗಲ್ಲ, ಅದು ಗಾಂಭೀರ್ಯದಿಂದ ನಡ್ಕೊಂಡು ಹೋಗ್ತಾ ಇರುತ್ತೆ. 5ನೆಯ ಸುತ್ತು ಪ್ರಾಣಿಗಳ ಸುತ್ತು. ಮುಂದಿನ ಪ್ರಶ್ನೆ ತಂಡ ಎ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ 2. ಪ್ರಶ್ನೆ ಸಂಖ್ಯೆ 2. ನೀರಿನಲ್ಲೂ ನೆಲದಲ್ಲೂ ವಾಸ ಮಾಡುವ, ಅಂದರೆ ಉಭಯಚರಿ ಅಂತೀವಿ, ನೀರಿನಲ್ಲೂ ನೆಲದಲ್ಲೂ ವಾಸ ಮಾಡುವ ಈ ಜೀವಿಗೆ ವಾಂತಿ ಮಾಡಲು ಆಗುವುದಿಲ್ಲ. ಅಂತಹ ಪರಿಸ್ಥಿತಿ ಏನಾದರೂ ಬಂದರೆ ಅದು ತನ್ನ ಇಡೀ ಜಠರವನ್ನೇ ವಾಂತಿ ಮಾಡಿಬಿಡುತ್ತದೆ. ಯಾವ ಜೀವಿ? ನಿಮ್ಮ ಸಮಯ ಶುರುವಾಗಿದೆ. ಕಪ್ಪೆ. ಕಪ್ಪೆ ಸರಿಯಾದ ಉತ್ತರ. ತಂಡ ಎ ಪೂರ್ಣ 3 ಅಂಕಗಳು. ಪ್ರಾಣಿಗಳ ಬಗ್ಗೆ ಬಹಳ ತಿಳ್ಕೊಂಡಿದ್ದೀರಿ. ಅಲ್ಲೇ ಪ್ರಾಣಿ ಅಂದಾಗ ಆ್ಯಕ್ಚುಲಿ ಉಭಯಚರಿ, ಕ್ರೊಕೊಡೈಲನ್ನು ನಾವು ಒಂದು ಉಭಯಚರಿ ಅಂತಲೇ ಕರಿತೇವೆ, ಪ್ರಾಣಿ ಅಂತ ಕರೆಯೋದಿಲ್ಲ. ಅದರಿಂದ ಪ್ರಾಣಿ ಅಂದ ಕೂಡಲೇ ನಡ್ಕೊಂಡು ಹೋಗುವಂಥದ್ದೇ ನಮ್ಮ ಮನಸ್ಸಲ್ಲಿ ಬರಬೇಕು, ನಾಲ್ಕು ಕಾಲು ಇರುವಂಥದ್ದು. 5ನೆಯ ಸುತ್ತನ್ನು ಮುಗಿಸಿದ್ದೇವೆ, ಯಶಸ್ವಿಯಾಗಿ ಮುಗಿಸಿದ್ದೇವೆ ಅಂತ ಹೇಳ್ಬೋದು. 6ನೆಯ ಸುತ್ತಿಗೆ ಹೋಗೋಣ. 6ನೆಯ ಸುತ್ತು. ನಮ್ಮ ದೇಶವು ಜಾತ್ಯತೀತ ದೇಶ, ಬಹಳಷ್ಟು ಧರ್ಮಗಳು ಇಲ್ಲಿವೆ ಅಲ್ವಾ. ಪ್ರತಿಯೊಂದು ಧರ್ಮವು ಅದರದ್ದೇ ಆದ ವಿಶಿಷ್ಟತೆಯನ್ನು ಹೊಂದಿವೆ. ನಾನೊಂದು ಧರ್ಮಕ್ಕೆ ಮಾತ್ರ ಸೇರಿದವನು, ಇನ್ನೊಂದು ಧರ್ಮದ ಬಗ್ಗೆ ನನಗೆ ಜ್ಞಾನ ಅನಗತ್ಯ ಅಂತ ಹೇಳುವ ಹಾಗಿಲ್ಲ. ನಾವೆಲ್ಲರೂ ಜಾತ್ಯತೀತರು, ಪ್ರತಿಯೊಂದು ಧರ್ಮವನ್ನು ನಾವು ಗೌರವಿಸಬೇಕು ಅಲ್ವಾ. ಪಾಲಿಸದಿದ್ದರೂ ಪರವಾಗಿಲ್ಲ, ಗೌರವಿಸಬೇಕು. ಲಿವ್ ಆ್ಯಂಡ್ ಲೆಟ್ ಲಿವ್ ಅಲ್ವಾ. ಸೊ ಧರ್ಮಗಳ ಬಗ್ಗೆ ಎಷ್ಟು ಗೊತ್ತಿದೆ ಅನ್ನೋದನ್ನು ನೋಡೋಣ. ಅದು ಈಗ ಪ್ರಸಿದ್ಧ ಧಾರ್ಮಿಕ ವ್ಯಕ್ತಿಗಳ ಕೊನೆಯ ದಿನಗಳು. ಓಕೆ, ಕೊನೆಯ ದಿನಗಳು, ಧಾರ್ಮಿಕ ವ್ಯಕ್ತಿಯ ಕೊನೆಯ ದಿನಗಳು. ಈ ಸುತ್ತು 6ನೆಯ ಸುತ್ತು. 6ನೆಯ ಸುತ್ತಿನ ಮೊದಲನೆಯ ಪ್ರಶ್ನೆ ತಂಡ ಸಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ 2. ಪ್ರಶ್ನೆ ಸಂಖ್ಯೆ 2. ಗೌತಮ ಬುದ್ಧನು
ಉತ್ತರ ಪ್ರದೇಶದ ಯಾವ ಸ್ಥಳದಲ್ಲಿ ಪರಿನಿರ್ವಾಣ ಹೊಂದಿದನು? ನಿಮ್ಮ ಸಮಯ ಶುರುವಾಗಿದೆ. ಲಕ್ನೋ. ಲಕ್ನೋ ತಪ್ಪು ಉತ್ತರ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. ಬೋಧಗಯ. ಬೋಧಗಯ ತಪ್ಪು ಉತ್ತರ. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. ವೈಶಾಲಿ. ವೈಶಾಲಿ ತಪ್ಪು ಉತ್ತರ. ಸರಿಯಾದ ಉತ್ತರ ಕುಶಿನಗರ. ಕುಶಿನಗರದಲ್ಲಿ ಅವರು ಪರಿನಿರ್ವಾಣ ಹೊಂದಿದರು. ಅದೊಂದು ಈಗ ಜಾಗತಿಕ ಸಂದರ್ಶನದ ಸ್ಥಳ, ಎಲ್ಲರೂ ಅಲ್ಲಿಗೆ ಬರ್ತಾರೆ. ವಿಶೇಷವಾಗಿ ಬೌದ್ಧ ಧರ್ಮೀಯರು ಉತ್ತರ ಪ್ರದೇಶದ ಕುಶಿನಗರಕ್ಕೆ ಬಹಳ ಸಂಖ್ಯೆಯಲ್ಲಿ ಬಂದು ಸೇರ್ತಾರೆ ಕುಶಿನಗರ. ಮುಂದಿನ ಪ್ರಶ್ನೆ ತಂಡ ಏ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ ಒಂದು. 30 ಬೆಳ್ಳಿಯ ನಾಣ್ಯಗಳ ಆಸೆಗಾಗಿ ಯೇಸುವನ್ನು ಪರಾಧೀನ ಮಾಡಿದ ಅವನ ಶಿಷ್ಯನ ಹೆಸರೇನು? ನಿಮ್ಮ ಸಮಯ ಶುರು. ತಂಡ ಬಿ, ನಿಮ್ಮ ಸಮಯ ಶುರು. ತಂಡ ಸಿ, ನಿಮ್ಮ ಸಮಯ ಶುರು. ಸರಿಯಾದ ಉತ್ತರ ಜೂದಾಸ ಅಥವಾ ಜೂಡಸ್. ಸರಿನಾ? ಧಾರ್ಮಿಕ ವ್ಯಕ್ತಿಗಳ ಕೊನೆಯ ದಿನಗಳು ಈ ಸುತ್ತು, 6ನೇ ಸುತ್ತು. ಮುಂದಿನ ಪ್ರಶ್ನೆ ತಂಡ ಬಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಆಯ್ಕೆ ನಂಬರ್ 4. ಶ್ರೀಕೃಷ್ಣನ ಮರಣಕ್ಕೆ ನೆಪನಾದ ಬೇಟೆಗಾರನ ಹೆಸರೇನು? ನಿಮ್ಮ ಸಮಯ ಶುರುವಾಯಿತು. ಹಿರಣ್ಯ. ಹಿರಣ್ಯ ತಪ್ಪು ಉತ್ತರ. ತಂಡ ಸಿ, ನಿಮ್ಮ ಸಮಯ ಶುರುವಾಯಿತು. ಶಂತನು. ಶಂತನು ತಪ್ಪು ಉತ್ತರ. ತಂಡ ಎ, ನಿಮ್ಮ ಸಮಯ ಶುರುವಾಯಿತು. ತಪ್ಪು ಉತ್ತರ ಅಲ್ವಾ? ಮತ್ತೆ ಹೇಳಲಿಕ್ಕೆ ನೀವು ಉತ್ತರನೇ ಕೊಟ್ಟಿಲ್ಲ. ಶ್ರೀಕೃಷ್ಣನ ಕೊನೆಯ ದಿನಗಳು, ಮರಣ, ಬೇಟೆಗಾರನು ಹೂಡಿದ ಬಾಣದಿಂದಾಗುತ್ತೆ. ಜಿಂಕೆಯೆಂದೆಣಿಸಿ ಕೃಷ್ಣನ ಕಾಲಿಗೆ ಬಾಣ ಹೂಡ್ತಾನೆ ಅವನು. ಅದೊಂದು ನೆಪ ಮಾತ್ರ ಕೃಷ್ಣನಿಗೆ ತನ್ನ ದೇಹವನ್ನು ತ್ಯಜಿಸಲು. ಆ ಬೇಟೆಗಾರನ ಹೆಸರು ಜರ, JAR. ಸರಿ, ಓಕೆ. 6ನೇ ಸುತ್ತನ್ನು ಮುಗಿಸಿದ್ದೇವೆ. ತಂಡಗಳು ಗಳಿಸಿದ ಅಂಕಗಳತ್ತ ಗಮನಹರಿಸೋಣ. ತಂಡ ಎ 5 ಅಂಕಗಳು, ತಂಡ ಬಿ 15 ಅಂಕಗಳು, ಹಾಗೂ ತಂಡ ಸಿ 6 ಅಂಕಗಳು. ಕಂಗ್ರ್ಯಾಚುಲೇಷನ್ಸ್ ಸ್ಟೂಡೆಂಟ್ಸ್. ಮುಂದಿನ ಸುತ್ತು 7ನೇ ಸುತ್ತು. ಆಗ ನಾನು ಹೇಳಿದೆ, ಭಾರತ ಒಂದು ಅದ್ಭುತ ದೇಶ. ಭಾರತಕ್ಕೆ ಸರಿಸಾಟಿ ಆಗುವಂಥ ದೇಶ ಬರಲಿಕ್ಕೆ ಸ್ವಲ್ಪ ಕಷ್ಟ. ಅಷ್ಟೊಂದು ದೊಡ್ಡ, ವಿಶಾಲ, ಭವ್ಯ, ದಿವ್ಯ ದೇಶ. ವಿವಿಧತೆಯಲ್ಲಿ ಏಕತೆ ಅನ್ನುವ ಒಂದು ಸೂತ್ರ ನಮ್ಮದು. ಎಷ್ಟೊಂದು ಜಾತಿ, ಮತ ಧರ್ಮಗಳು ಇಲ್ಲಿ ಮೇಳೈಸಿವೆ. ರಾಜಕೀಯವಾಗಿ, ಆರ್ಥಿಕವಾಗಿ ಎಲ್ಲದರಲ್ಲೂ ನಾವು ಮುಂಚೂಣಿಯಲ್ಲಿದ್ದೇವೆ. ಇಂಥ ಭಾರತದ ಬಗ್ಗೆ ನಮ್ಮ ಜ್ಞಾನ ಎಷ್ಟಿದೆ ಅಂತ ನೋಡ್ಕೊಳ್ಬೇಕೀಗ. ನಾವು ಬೇರೆಯವರ ಬಗ್ಗೆ ಅಲ್ಲ, ಭಾರತದ ಬಗ್ಗೆ ನಾವೆಷ್ಟು ಗರ್ವದಿಂದ ಹೇಳಬಲ್ಲೆವು, ಇದು ನಮ್ಮ ದೇಶ ಅಂತ ನೋಡಬೇಕೀಗ. ನಮಗೆ ಭಾರತಕ್ಕೆ ಸಂಬಂಧಪಟ್ಟಂತೆ ಕೆಲವು ಪ್ರಶ್ನೆಗಳಿಲ್ಲಿವೆ ಈ ಸುತ್ತಿನಲ್ಲಿ. 7ನೇ ಸುತ್ತು, ನಮ್ಮ ಭಾರತ. ಏಳನೆಯ ಸುತ್ತಿನ ಮೊದಲನೆಯ ಪ್ರಶ್ನೆ ತಂಡ ಎ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ 3. ಪ್ರಶ್ನೆ ಸಂಖ್ಯೆ 3. ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳನ್ನು ಭಾರತವು ಹೊಂದಿದೆ? ನಿಮ್ಮ ಸಮಯ ಶುರುವಾಗಿದೆ. 7. 7
ನಿಮ್ಮ ಉತ್ತರ ಸರಿ. ಪೂರ್ಣಾಂಕಗಳು 3. 7 ಕೇಂದ್ರಾಡಳಿತ ಪ್ರದೇಶಗಳು ಡೆಲ್ಲಿ, ಚಂಡೀಗರ್, ಪುದುಚೇರಿ, ಅಂಡಮಾನ್ ಮತ್ತು ನಿಕೋಬಾರ್, ದಾದ್ರಾ ಮತ್ತು ನಗರ್ ಹವೇಲಿ, ಡಿಯು ಮತ್ತು ದಾಮನ್ ಹಾಗೂ ಲಕ್ಷದ್ವೀಪ. ಈ 7 ಕೇಂದ್ರಾಡಳಿತ ಪ್ರದೇಶಗಳು ನಮ್ಮ ದೇಶದ್ದು. ಮುಂದಿನ ಪ್ರಶ್ನೆ ತಂಡ ಬಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಆಯ್ಕೆ ನಂಬರ್ 1. ಆಯ್ಕೆ ನಂಬರ್ 1. ಬಹಳ ಸುಲಭವಾದ ಪ್ರಶ್ನೆ ಅಂತ ನನಗನ್ನಿಸ್ತಾ ಇದೆ. ನೋಡೋಣ ತಂಡ ಬಿ. ಭಾರತೀಯರ ಗುರುತು ಪತ್ರ ಆಧಾರ್ ಸಂಖ್ಯೆಯು ಎಷ್ಟು ಅಂಕೆಗಳನ್ನು ಒಳಗೊಂಡಿದೆ? ನಿಮ್ಮ ಸಮಯ ಶುರುವಾಗಿದೆ. 12. 12 ಸರಿಯಾದ ಉತ್ತರ. ತಂಡ ಬಿ ಪೂರ್ಣ 3 ಅಂಕಗಳು. ಆಧಾರ್ ಕಾರ್ಡ್ ಇದೆಯಾ ನಿಮ್ಮ ಹತ್ರ? ಎಲ್ಲರ ಹತ್ರ ಇದೆ ತಾನೆ? ಗುಡ್. ಮುಂದಿನ ಪ್ರಶ್ನೆ ತಂಡ ಸಿ ನಿಮಗೆ ಕೇಳಲಾಗುತ್ತದೆ. ನಮ್ಮ ಭಾರತ, ನಿಮ್ಮ ಭಾರತ, ನಮ್ಮೆಲ್ಲರ ಭಾರತದ ಮುಂದಿನ ಪ್ರಶ್ನೆ ನಿಮಗೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ 4. ಪ್ರಶ್ನೆ ಸಂಖ್ಯೆ 4. ಭಾರತವು ಹುಲಿಯನ್ನು ತನ್ನ ರಾಷ್ಟ್ರ ಪ್ರಾಣಿಯನ್ನಾಗಿ ಹೊಂದಿದೆ. ಹಾಗೆಯೇ ಇನ್ನೊಂದು ಜಲಚರಿಯು ಅಂದರೆ ಅಕ್ವಾಟಿಕ್, ಅದನ್ನು ತನ್ನ ರಾಷ್ಟ್ರ ಪ್ರಾಣಿಯನ್ನಾಗಿ ಮಾಡಿಕೊಂಡಿದೆ, ಯಾವುದನ್ನು? ನಿಮ್ಮ ಸಮಯ ಶುರುವಾಗಿದೆ. ಡಾಲ್ಫಿನ್. ಡಾಲ್ಫಿನ್ ಸರಿಯಾದ ಉತ್ತರ. ಪೂರ್ಣ 3 ಅಂಕಗಳು. ಡಾಲ್ಫಿನ್ ಅಂದರೂ ಸಹ ಅದು ರಿವರ್ ಡಾಲ್ಫಿನ್. ಓಕೆ, ಸರಿಯಾಗಿ ಹೇಳುವುದಾದರೆ ರಿವರ್ ಡಾಲ್ಫಿನ್. ಈ ರಿವರ್ ಡಾಲ್ಫಿನ್ನು ಗಂಗಾ ನದಿಯಲ್ಲಿ ಇರುತ್ತವೆ. ಅವು ಬಹಳ ಒಂದು ಪ್ರಭೇದ, ಬಹಳ ಅಳಿವಿನ ಅಂಚಿಗೆ ಬಂದಂಥ ಪ್ರಭೇದ ರಿವರ್ ಡಾಲ್ಫಿನ್. ಮತ್ತು ಗೌಹಾತಿ ನಗರ ಇದೆ, ಅದು ತನ್ನ ನಗರದ ಲಾಂಛನವನ್ನಾಗಿ ಕೂಡ ರಿವರ್ ಡಾಲ್ಫಿನನ್ನು ಹೊಂದಿಕೊಂಡಿದೆ. ಸಾಧಾರಣವಾಗಿ ಈ ವಿಷಯ ಎಲ್ಲೂ ನಾವು ಓದಿರೋದಿಲ್ಲ, ಬರೀ ರಾಷ್ಟ್ರ ಪ್ರಾಣಿ ಹುಲಿ ಅಂತಿರ್ತೀವಿ ಹೊರತು ರಾಷ್ಟ್ರೀಯ ಇನ್ನೊಂದು ಜಲಚರಿ ಅಕ್ವಾಟಿಕ್ ರಿವರ್ ಡಾಲ್ಫಿನ್. ಅದೊಂದು ಉತ್ತಮ ಮಾಹಿತಿ. ಕಂಗ್ರ್ಯಾಚುಲೇಷನ್ಸ್ ತಂಡ ಸಿ. 7 ಸುತ್ತನ್ನು ನಾವು ಮುಗಿಸಿದ್ದೇವೆ. 8 ಸುತ್ತಿಗೆ ಅಣಿಯೋಗಣವೆ. 8 ಸುತ್ತು, ಇದರ ವಿಷಯ ಲೋಹಗಳು ಅಥವಾ ಮೆಟಲ್ಸ್. ನಮ್ಮ ದೈನಂದಿನ ಜೀವನದಲ್ಲಿ ಯಾವುದೇ ಒಂದು ವಸ್ತುವನ್ನು ತೆಗೆದುಕೊಳ್ಳಿ, ಅದರಲ್ಲಿ ಲೋಹ ಇದ್ದೇ ಇರುತ್ತೆ. ಲೋಹವಿಲ್ಲದ ಒಂದು ದೈನಂದಿನ ಜೀವನವನ್ನು ನಾವು ಊಹಿಸಲು ಸಾಧ್ಯವಿಲ್ಲ. ಬಕೆಟ್ನಿಂದ ಹಿಡಿದು, ಚೊಂಬಿಂದ ಹಿಡಿದು, ಲೋಟ, ತಟ್ಟೆ, ಸ್ಪೂನು, ಹಾಕೊಳ್ಳುವ ಆಭರಣಗಳು, ಆರ್ಟಿಫಿಷಿಯಲ್ ಜ್ಯುವೆಲ್ಲರಿಗಳು ಅಲ್ವಾ ಇವೆಲ್ಲವೂ. ಕಟ್ಟಡಗಳನ್ನು ಕಟ್ಟುವಲ್ಲಿ, ಇನ್ಯಾವುದೇ ಕೈಗಾರಿಕೆಯಲ್ಲಿ ಲೋಹಗಳು ಮೊದಲನೆಯ ಸ್ಥಾನ ಅವಕ್ಕೆ. ಈ ಲೋಹಗಳ ಬಗ್ಗೆ ನಿಮಗೆಷ್ಟು ಗೊತ್ತಿದೆ ಎನ್ನುವುದನ್ನು ನಾವು ನೋಡೋಣ. ಈಗ ಎಂಟನೇ ಸುತ್ತಿನ ಮೊದಲನೇ ಪ್ರಶ್ನೆ ಕೇಳುವ ಅವಕಾಶ ತಂಡ ಬಿ ನಿಮಗೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಆಯ್ಕೆ ನಂಬರ್ 1. ಆಯ್ಕೆ ನಂಬರ್ 1. ನಾನು ಹೇಳುವ 4 ಲೋಹಗಳಲ್ಲಿ ಯಾವ ಲೋಹವು ಅತ್ಯುತ್ತಮ ವಿದ್ಯುತ್ ವಾಹಕ, ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಎನ್ನುವುದನ್ನು ಹೇಳಬೇಕು ನೀವು. ಚಿನ್ನ, ಬೆಳ್ಳಿ, ತಾಮ್ರ, ಕಬ್ಬಿಣ. ನಿಮ್ಮ ಸಮಯ ಶುರು. ತಾಮ್ರ. ತಾಮ್ರ ಸರಿಯಾದ ಉತ್ತರವಲ್ಲ. ತಂಡ ಸಿ, ನಿಮ್ಮ ಸಮಯ ಶುರು. ಬೆಳ್ಳಿ. ಬೆಳ್ಳಿ, ಸಿಲ್ವರ್ ಸರಿಯಾದ ಉತ್ತರ. ತಂಡ ಸಿ, 2 ಅಂಕಗಳು. ಬೆಳ್ಳಿಯು ಅಥವಾ ಸಿಲ್ವರು ಅತ್ಯುತ್ತಮ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. 8 ಸುತ್ತಿನ ಮುಂದಿನ ಪ್ರಶ್ನೆ ತಂಡ ಸಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ 4. ಪ್ರಶ್ನೆ ಸಂಖ್ಯೆ 4. ಕ್ಯಾನ್ಸರ್ ನಿವಾರಣಾ ಚಿಕಿತ್ಸೆ ಕೆಮೊಥೆರಪಿಯಲ್ಲಿ ಯಾವ ಲೋಹದ ಕಾಂಪೌಂಡ್ಗಳನ್ನು ಬಳಸಲಾಗುತ್ತದೆ? ನಿಮ್ಮ ಸಮಯ ಶುರು. ಕ್ಯಾಲ್ಶಿಯಂ. ತಪ್ಪು ಉತ್ತರ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. ರೆಡಾನ್. ತಪ್ಪು ಉತ್ತರ. ಸರಿಯಾದ ಉತ್ತರ ಪ್ಲಾಟಿನಮ್. ಕೆಮೊಥೆರಪಿಯಲ್ಲಿ 3 ಅದರ ಕಾಂಪೌಂಡ್ಗಳನ್ನು ಬಳಸಲಾಗುತ್ತದೆ, ಸಿಸ್ ಪ್ಲಾಟಿನ,
ಆಕ್ಸೆಲಿ ಪ್ಲಾಟಿನ್ ಹಾಗೂ ಕಾರ್ಬೋ ಪ್ಲಾಟಿನ್ ಅಂತ ಪ್ಲಾಟಿನಮ್ನ ಕಂಪೌಂಡ್ಗಳವು, ಅವುಗಳನ್ನು ಬಳಸ್ತಾರೆ. ಎಂಟನೆಯ ಸುತ್ತಿನ ಮುಂದಿನ ಪ್ರಶ್ನೆ ತಂಡ ಏ ನಿಮಗೆ ಕೇಳಲಾಗುತ್ತದೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ ಮೂರು. ಪ್ರಶ್ನೆ ಉದ್ದ ಇದೆ, ಎಲ್ಲ ಕೇಳಿ, ಸರಿಯಾಗಿ ಕೇಳಿ. ಶಿಲಾಯುಗ ಅಥವಾ ಸ್ಟೋನ್ ಏಜ್, ಶಿಲಾಯುಗದ ನಂತರದ್ದು ಲೋಹಯುಗ. ಈ ಲೋಹಯುಗವು ಮೂರು ಯುಗಗಳಾಗಿ ವಿಭಾಗಿಸಲ್ಪಟ್ಟಿದೆ. ಮೊದಲನೆಯದು ತಾಮ್ರಯುಗ, ಕಾಪರ್ ಯುಗ. ಮೂರನೆಯದು ಕಬ್ಬಿಣ ಅಥವಾ ಐರನ್ ಯುಗ. ಹಾಗಾದರೆ ಎರಡನೆಯ ಯುಗ ಯಾವ ಲೋಹಕ್ಕೆ ಸಂಬಂಧಪಟ್ಟದ್ದು? ನಿಮ್ಮ ಸಮಯ ಶುರುವಾಗಿದೆ. ಚಿನ್ನ. ಚಿನ್ನ ಸರಿಯಾದ ಉತ್ತರವಲ್ಲ. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. ಬೆಳ್ಳಿ. ಬೆಳ್ಳಿ ತಪ್ಪು ಉತ್ತರ. ತಂಡ ಸಿ, ನಿಮ್ಮ ಸಮಯ ಶುರುವಾಗಿದೆ. ಬ್ರಾನ್ಸ್. ಬ್ರಾನ್ಸ್ ಅಥವಾ ಕಂಚು ಸರಿಯಾದ ಉತ್ತರ. ತಂಡ ಸಿ, ಒಂದು ಅಂಕ. ಮೆಟಲ್ ಏಜ್ ಲೋಹಯುಗಗಳು, ಫಸ್ಟ್ ಇದು ತಾಮ್ರಯುಗ, ಎರಡನೆಯದು ಕಂಚಿನ ಯುಗ, ಮೂರನೆಯದು ಕಬ್ಬಿಣದ ಯುಗ. ಕಂಗ್ರ್ಯಾಚುಲೇಷನ್ ತಂಡ ಸಿ. ಎಂಟನೆಯ ಸುತ್ತನ್ನು ಮುಗಿಸುವ ಈ ಹೊತ್ತಲ್ಲಿ ತಂಡಗಳು ಎಷ್ಟು ಅಂಕಗಳು ಗಳಿಸಿವೆ ಎನ್ನುವುದನ್ನು ನೋಡಿಕೊಳ್ಳೋಣ. ತಂಡ ಎ 8 ಅಂಕಗಳು, ತಂಡ ಬಿ 18 ಅಂಕಗಳು ಹಾಗೂ ತಂಡ ಸಿ 12 ಅಂಕಗಳು. ಕಂಗ್ರ್ಯಾಚುಲೇಷನ್ಸ್. ಮುಂದಿನ ಸುತ್ತಿಗೆ ಹೋಗೋಣ. ಕಂಗ್ರ್ಯಾಚುಲೇಷನ್ಸ್ ಸ್ಟೂಡೆಂಟ್ಸ್, 8 ಸುತ್ತುಗಳನ್ನು ಮುಗಿಸಿದ್ದೇವೆ. ಕೊನೆಯ ಸುತ್ತು, 9ನೇ ಸುತ್ತು, ಬಹುಶಃ ನಿರ್ಣಾಯಕ ಸುತ್ತು ಕೂಡ ಆಗಿರಬಹುದು. ಈ ಸುತ್ತಿನಲ್ಲಿ ತೆರೆಯ ಮೇಲೆ ಕಾಣಿಸಿರುವಂತಹ ವ್ಯಕ್ತಿಗಳನ್ನು ನೀವು ಗುರುತಿಸಬೇಕು. ಆ ವ್ಯಕ್ತಿಗಳು ಅಂತಿಂಥವರಲ್ಲ, ತಮ್ಮ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವವರು, ಒಳ್ಳೊಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿ ಜನಪ್ರಿಯರಾದವರು. ನಮ್ಮ ದೈನಂದಿನ ಜೀವನದಲ್ಲಿ ಅವರ ಪ್ರಭಾವವೂ ಇರಬಹುದು. ಪೇಪರ್ಸ್ಗಳಲ್ಲಿ, ಟೆಲಿವಿಷನ್ಗಳಲ್ಲಿ ಅವರನ್ನು ನಾವು ನೋಡ್ತೀವಿ. ಎದುರಿಗೆ ಸಿಕ್ಕಿದಾಗ ಓ ಇದು ಅವರು, ಇವರು ಅವರು ಅಂತ ಹೇಳಬೇಕು. ಆದ್ದರಿಂದ ಅಂಥ ವ್ಯಕ್ತಿಗಳನ್ನು ನಾವು ಗುರುತಿಟ್ಕೊಳ್ಬೇಕು. ಅಂತಹ ಪ್ರಸಿದ್ಧ ವ್ಯಕ್ತಿಗಳು ನಿಮ್ಮ ಮನಸ್ಸಿನಲ್ಲಿ ಎಷ್ಟು ಉಳಿದಿದ್ದಾರೆ ಎನ್ನುವುದನ್ನು ನೋಡಿಕೊಳ್ಳೋಣ. ತೆರೆಯ ಮೇಲಿನ ವ್ಯಕ್ತಿಗಳನ್ನು ಗುರುತಿಸಿ. ಒಂಬತ್ತನೆಯ ಸುತ್ತು, ಮೊದಲ ಆಯ್ಕೆ ನಾವು ತಂಡ ಸಿಗೆ ಕೊಡ್ತಾ ಇದ್ದೇವೆ. ನಿಮ್ಮ ಆಯ್ಕೆ ಯಾವುದು? ಪ್ರಶ್ನೆ ಸಂಖ್ಯೆ 1. ಪ್ರಶ್ನೆ ಸಂಖ್ಯೆ 1, ನಿಮ್ಮ ಸಮಯ ಶುರುವಾಗಿದೆ. ಭಜರಂಗ್ ಪೂನಿಯಾ. ಭಜರಂಗ್ ಪೂನಿಯಾ ಸರಿಯಾದ ಉತ್ತರ. ತಂಡ ಸಿ, ಪೂರ್ಣ 3 ಅಂಕಗಳು. ಭಜರಂಗ್ ಪೂನಿಯಾ ಬಹಳ ಜನಪ್ರಿಯ ಕುಸ್ತಿಪಟು. ಮುಂದಿನ ಆಯ್ಕೆ ತಂಡ ಎ ನಿಮಗೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ 2. ಪ್ರಶ್ನೆ ಸಂಖ್ಯೆ 2, ನಿಮ್ಮ ಸಮಯ ಶುರುವಾಗಿದೆ. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. ತಂಡ ಸಿ, ನಿಮ್ಮ ಸಮಯ ಶುರುವಾಗಿದೆ. ಪ್ರಕಾಶ್ ಜಾವಡೇಕರ್. ತಪ್ಪು ಉತ್ತರ. ಸರಿಯಾದ ಉತ್ತರ ರಾಮ್ ವಿಲಾಸ್ ಪಾಸ್ವಾನ್, ಲೋಕ್ ಜನಶಕ್ತಿಯ ಸಂಸ್ಥಾಪಕರವರು. ರಾಷ್ಟ್ರ ರಾಜಕಾರಣದಲ್ಲಿ ಮುಂಚೂಣಿಯಲ್ಲಿರುವಂತಹ ಹೆಸರು ರಾಮ್ ವಿಲಾಸ್ ಪಾಸ್ವಾನ್. ಮುಂದಿನ ಪ್ರಶ್ನೆ ತಂಡ ಬಿ ನಿಮಗೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಆಯ್ಕೆ ನಂಬರ್ 3. ಆಯ್ಕೆ ನಂಬರ್ 3, ನಿಮ್ಮ ಸಮಯ ಶುರುವಾಗಿದೆ. ಹೆಪ್ಸಿಬಾ ರಾಣಿ ಕೊರ್ಲಪಾಟಿ ಸರಿಯಾದ ಉತ್ತರ. ತಂಡ ಬಿ, ಪೂರ್ಣ 3 ಅಂಕಗಳು. ನಮ್ಮ ಉಡುಪಿಯ ಜಿಲ್ಲಾಧಿಕಾರಿ ಅಲ್ವಾ? ಓಕೆ, 9ನೆಯ ಸುತ್ತನ್ನು ನಾವು ಮುಗಿಸಿದ್ದೇವೆ. ತಂಡಗಳು ಗಳಿಸಿರುವ ಅಂಕಗಳತ್ತ ಗಮನ ಹರಿಸೋಣ. ತಂಡ ಎ 8 ಅಂಕಗಳು, ತಂಡ ಬಿ 21 ಅಂಕಗಳು, ತಂಡ ಸಿ 15 ಅಂಕಗಳು. ಸೊ ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಮುಂದಿನ
ಹಂತಕ್ಕೆ ಗರಿಷ್ಠ ಅಂಕಗಳನ್ನು ಪಡೆದ ನೆಲೆಯಲ್ಲಿ ಆರಿಸಲಾಗುವುದು. ನೋಡೋಣ ನಿಮ್ಮ ತಂಡಗಳು ಮುಂದಿನ ಸುತ್ತಿಗೆ ಫೈನಲ್ಗೆ ಆಯ್ಕೆಯಾಗುತ್ತದೋ ಇಲ್ಲವೋ ಎಂದು. ಭಾಗವಹಿಸಿರುವಂತಹ ನಿಮಗೆಲ್ಲರಿಗೂ ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ಇಲ್ಲಿಗೆ ಇಂದಿನ ಕಾರ್ಯಕ್ರಮವು ಮುಗಿಯಿತು. ಮತ್ತಷ್ಟು ರೋಚಕ ಸಂಚಿಕೆಗಳೊಂದಿಗೆ ಮುಂದಿನ ವಾರ ಇದೇ ಸಮಯ ಮತ್ತೆ ಭೇಟಿಯಾಗೋಣ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ತಪ್ಪದೇ ವೀಕ್ಷಿಸಿ ಡೈಜಿವರ್ಲ್ಡ್ 24/7.